ಚಿಂತಾಮಣಿಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಫುಡ್ ಮಾಮ್ ಪಾಲಿಟೆಕ್ನಿಕ್ ರಸ್ತೆ ಆರ್.ಕೆ. ಆಸ್ಪತ್ರೆ ಮುಂಭಾಗ ಚಿಂತಾಮಣಿ. ನಮ್ಮಲ್ಲಿ ಉತ್ತಮ ದರದಲ್ಲಿ ಅತ್ಯುತ್ತಮ ರುಚಿಯಾದ ಪಿಜ್ಜಾ, ಬರ್ಗರ್, ಪಾಸ್ತಾ, ವೆಜ್ ಪನ್ನೀರ್, ಮೊಮೋಸ್ ಸೇರಿದಂತೆ ವಿವಿಧ ಬಗೆಯ ವೆರೈಟಿ ಫುಡ್ಗಳು, ತಂಪಾದ ಪಾನೀಯಗಳು ದೊರೆಯುತ್ತದೆ. ಸ್ಟೂಡೆಂಟ್ಗೆ ಆಫರ್ ಇದ್ದು ಫ್ಲಾಟ್ 10% ಆಫ್. ವಿದ್ಯಾರ್ಥಿಗಳಿಗಾಗಿ 299 ಹೆಚ್ಚಿನ ಬಿಲ್ ಮೇಲೆ ಫ್ಲಾಟ್ 10% ರಿಯಾಯಿತಿ ಪಡೆಯಬಹುದು. ಚೆಕ್ಔಟ್ನಲ್ಲಿ ನಿಮ್ಮ ವಿದ್ಯಾರ್ಥಿ ಐಡಿಯನ್ನು ತೋರಿಸಿ ಈ ಅವಕಾಶ ಪಡೆಯಿರಿ. ಒಮ್ಮೆ ಭೇಟಿ ನೀಡಿ ಫುಡ್ ಮಾಮ್ ಪಾಲಿಟೆಕ್ನಿಕ್ ರಸ್ತೆ ಆರ್.ಕೆ. ಆಸ್ಪತ್ರೆ ಮುಂಭಾಗ ಚಿಂತಾಮಣಿ. ನಿಮ್ಮ ನೆಚ್ಚಿನ ಆಹಾರವನ್ನು ಸೇವಿಸಿ ಆನಂದಿಸಿರಿ. ಹೆಚ್ಚಿನ ಮಾಹಿತಿಗಾಗಿ 8147334452 ಸಂಪರ್ಕಿಸಬಹುದು. ಇವತ್ತು ವಿಶೇಷವಾಗಿ ಇದು 100 ವರ್ಷ ತುಂಬಿರೋದಕ್ಕೆ ಈ ವಿಶೇಷವಾದಂತಹ
ಇದಾದ್ಮೇಲೆ ನಮ್ಮ ಉದಯಶಂಕರಣ್ಣ ಅವರು ಎಲ್ಲ ಅದನ್ನ ನೀವು ಹೇಳಿದ್ರೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ ಬಂದಿದ್ರು. ಅವತ್ತಿನ ದಿನ ಕೋಲಾರದ ಹರಿಜನ ಅಧ್ಯಕ್ಷರಾಗಿದ್ದಂತ ಚಂದ್ರರಾಯ್ ಎಡ್ಡಿಯಣ್ಣ ಅವ್ರ ಜೊತೆಯಲ್ಲಿ ಮಹಾತ್ಮ ಗಾಂಧಿ ಅವರು ನಂದಿ ಬೆಟ್ಟದಿಂದ ಬರ್ತಾರೆ. ಅವತ್ತು ನಗರಾಭಿವೃದ್ಧಿಯ ಉಪಾಧ್ಯಕ್ಷರಾಗಿದ್ದಂತ ವಿರೂಪಾಕ್ಷಣ್ಣ ಅವರು ಮನೆ ಮುಂದೆ ಚಪ್ರ ಹಾಕಿರ್ತಾರೆ. ಅಲ್ಲಿ ಬಂದು ಮಹಾತ್ಮ ಗಾಂಧೀಜಿ ಅವರು ಇಳಿತಾರೆ ಶಿಖರಘಟ್ಟದಲ್ಲಿ ಪ್ರಪ್ರಥಮವಾಗಿ. ಅವರು ಹರಿಜನ ಅಭಿವೃದ್ಧಿಗೆ ಅವತ್ತಿನ ದಿನ ಅಮಲ್ದಾರ್ ಆಗಿದ್ದಂತ ಸೂರ್ಯನಾರಾಯಣ ರಾವ್ ಮತ್ತು ವಿರೂಪಾಕ್ಷಣ್ಣ ಅವರು 1000 ಅಂದ್ರೆ 8 ಗ್ರಾಂನ 100 ಬೆಳ್ಳಿ ನಾಣ್ಯಗಳನ್ನ ಹರಿಜನ ಅಭಿವೃದ್ಧಿಗೆ ಕೊಟ್ಟಿರುವಂತದ್ದು ನಮ್ಮ ಶಿಡ್ಲಘಟ್ಟದ ಹೆಮ್ಮೆ ಅಂತ ಹೇಳೋದೇ. ಒಳಗಡೆ ತೆಗಿಲಿ ಇದ್ರೆ ಹಾಕೋಣ. ಅವ್ರಿಗೋಸ್ಕರ ಅವರ ಜನ್ಮದಿನದಂದು ನಾವೆಲ್ಲರೂ ಇವತ್ತು ಒಟ್ಟಾರೆ ನಡಿಗೆ ಮುಖಾಂತರ ಅವರ ಒಟ್ಟು ಹಬ್ಬವನ್ನ ಒಂದು ವಿಭಿನ್ನವಾಗಿ ಆಚರಣೆ ಮಾಡಿ ಅವರಿಗೆ ಎಲ್ಲೇ ಇರಲಿ ಆ ಭಗವಂತ ಅವರಿಗೆ ಅವ್ರನ್ನ ಕಾಲ ಶಾಶ್ವತವಾಗಿ ಅವ್ರನ್ನ ಮುಂದಿನ ತಲೆಮಾರುಗಳು ಕೂಡ ನಡೆಸ್ಕೊಳ್ಳೋ ರೀತಿಯಲ್ಲಿ ನಡ್ಕೊಂಡು ಹೋಗ್ಲಿ ಅಂತ ಇವತ್ತೊಂದು ನಡಿಗೆ ನಡೆದಿದ್ದೀವಿ. ಆ ನಡಿಗೆಯಲ್ಲಿ ಇವತ್ತು ಯಾರೆಲ್ಲ ಭಾಗಿಯಾಗಿದ್ದೀರಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಇವತ್ತು ಇಲ್ಲಿ ನಡಿಗೆ ನಡೆಯೋದಕ್ಕೆ ನಮ್ಮ KPCC ಉಸ್ತುವಾರಿಗಳನ್ನ ಉದಯನವರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಚಿಸ್ತಲ್ಲಿ ನಮ್ಮ ಉದಯನ ಅವರು ಹೆಚ್ಚು ಅಂತಾನೆ ಹೇಳಕ್ಕೆ ಈ ಸಂದರ್ಭ ಒಂದು ವಿಚಾರದಲ್ಲಿ ಮುಂದುವರಿಯಕ್ಕಾಗ್ಲಿ ಏನೇ ಒಂದು ಕೆಲಸದಾಗ್ಲಿ ಮುಂದುವರಿಯಕ್ಕಾಗುತ್ತೆ. ಹಾಗೆ ನಮ್ಮ ಸಮಾಜ ಸೇವಕರು ಕಾಂಗ್ರೆಸ್ ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಗುಡನ್ನ ಆಗಮಿಸಿದ್ದಾರೆ, ಮನೆಯವರನ್ನ ಆಗಮಿಸಿದ್ದಾರೆ ಹಾಗೂ ಎಲ್ಲ ಇಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ್ ಒಂದು ಡೈರೆಕ್ಷನ್ಸ್ ಅವರಿಗೆ ರಾಜ್ಯದಾದ್ಯಂತ ಪ್ರತಿಯೊಂದು ಯಾವುದೇ ಒಂದು ವಿಚಾರ ಬಂದಾಗ ಒಂದು ನಡಿಗೆ ನಡೆಯೋದ್ರ ಮುಖಾಂತರ ಒಂದು ಏನೇ ಒಂದು ಸಮಾರಂಭ ಇರಲಿ, ಏನೇ ಒಂದು ಕಾರ್ಯಕ್ರಮ ಇರಲಿ, ಆ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡಿ ಆ ಒಂದು ಏನೇ ವಿಚಾರ ಇರಲಿ ಅದನ್ನ ಮನದಟ್ಟು ಮಾಡಿಸ್ತಾರೆ. ಅದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು ಅಂತ ಅವ್ರಿಗೂ ಕೂಡ ನಾನು ಅವ್ರ ವಿಚಾರದಲ್ಲಿ ನಾನು ತುಂಬಾ ಗೌರವಿಸೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ವಿಚಾರ ಇರಲಿ ಇದ್ದಿಂತ ಒಂದು ಹಾಲೊಳಗಡೆ ವಿಚಾರ ನಡೆದ್ರೆ ಇನ್ನಷ್ಟು ಜನಕ್ಕೆ ಮಾತ್ರ ಗೊತ್ತಾಗುತ್ತೆ. ಈಗ ಎಲ್ರೂ ಮನಸ್ಸಲ್ಲೂ ಎಲ್ರು ಇದ್ರಲ್ಲೂ ಒಂದು ಕುತೂಹಲ ಮಾಡ್ತೀವಿ, ಏನಪ್ಪ ಇದು ಗಾಂಧಿ ಜಯಂತಿ ಅಂತಂದ್ರೆ ಕಾಂಗ್ರೆಸ್ ಭವನದಲ್ಲೋ ಇಲ್ಲ ಎಲ್ಲೋ ಒಂದ್ ಕಡೆ ತಾಲೂಕು ನಾಡಳಿತ ಇದರಲ್ಲಿ ಎಲ್ಲೋ ತಾಲೂಕು ಕಚೇರಿಗಳಲ್ಲಿ ಒಂದ್ ಸ್ವಲ್ಪ ಜನ ಸೇರಿ ಏನೋ ಪೂಜೆ ಮಾಡಿ ಹೊರಟ್ಬಿಡ್ತಿದ್ರು. ಇವತ್ತು ಏನಪ್ಪ ವಿಶೇಷವಾಗಿ ಮೆರವಣಿಗೆ ಮುಖಾಂತರ ಗಾಂಧಿ ಜಯಂತಿನ ಆಚರಣೆ ಮಾಡ್ತಿದಾರಲ್ಲ, ತುಂಬಾ ಅವ್ರ ಮನಸ್ಸಲ್ಲೂ ಆ ಗಾಂಧೀಜಿಯವರಿಗೆ ನಾವು ಜೈಕಾರಗಳಾಗೋದಿರ್ಬೋದು, ನಮ್ಮ ಭಾರತ ದೇಶದ ಬಗ್ಗೆ ಜೈಕಾರ ಹಾಕೋದಿರ್ಬೋದು ಜನ ನೋಡ್ತಿದ್ರು ನಿಂತು. ಅವರು ಕೂಡ ಒಂಥರ ಮನಸ್ಸಲ್ಲಿ ಏನೋ ಒಂಥರ ಸಂತೋಷ, ಅವ್ರಿಗೆ ಯಾವತ್ತು ನಾವು ಸ್ವಾತಂತ್ರ್ಯ ಪಡ್ಕೊಂಡ್ವಿ ಅವತ್ತು ದಿನ ಇವಾಗ ಸಿಕ್ತಿರೋ ಅನ್ನೋ ಒಂದು ಸಂತೋಷ ಕಾಣ್ತಿತ್ತು ಅವ್ರ ಕಣ್ಣುಗಳಲ್ಲಿ. ಹಾಗಾಗಿ ನಮ್ಮ ಏನು
ಎಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಯಾವುದೇ ಒಂದು ವಿಚಾರ ಬಂದಾಗ ಒಂದು ಅದಕ್ಕೊಂದು ಒಂದು ಒಳ್ಳೆ ಅರ್ಥ ಕಲ್ಪಿಸ್ಕೊಳ್ತಾರೆ. ಅವ್ರ ಜೊತೆಗೆ ನಾವುಗಳೆಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡೋಣ. ಅವರೊಂದು ಆದೇಶ ಹೊರಡಿಸಿದ್ರು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಜಿಲ್ಲಾ ಎಲ್ಲಿ ಕೇಂದ್ರಗಳಿದೆ ಪ್ರತಿಯೊಂದು ಕಡೆ ಗಾಂಧಿ ಜಯಂತಿನ ವಿಶೇಷವಾಗಿ 2 ಕಿಲೋಮೀಟರ್ಗಳು ನಡಿಗೆ ನಡೆಯೋದ್ರ ಮುಖಾಂತರ ಇವತ್ತು ನಾವು ಸಮಾರಂಭನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರು. ಎಲ್ಲ ಇಡೀ ರಾಜ್ಯದಾದ್ಯಂತ ಎಲ್ಲಾ ಕೇಂದ್ರಗಳಲ್ಲೂ ಕೂಡ ಇವತ್ತು ಬಹಳ ಯಶಸ್ವಿಯಾಗಿದೆ. ಇದೇ ರೀತಿ ಏನೇ ಒಂದು ನಮ್ಮ ದೇಶಕ್ಕಾಗಿ ಒಂದು ಏನೇ ಒಂದು ಕೆಲಸ ಅಂತ ಮಾಡಕ್ ಬಂದಾಗ ಈ ರೀತಿ ನಡಿಗೆಗಳ ಮುಖಾಂತರ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ. ನಡಿಗೆ ಅಂದ ತಕ್ಷಣ ಈಗ ನಮ್ಮ ಮಹಾತ್ಮ ಗಾಂಧೀಜಿಯವರು ಅವ್ರು ಎಲ್ಲಿಂದ ಇಡೀ ದೇಶದಾದ್ಯಂತ ಅವ್ರು ನಡೆಯೋದ್ರ ಮುಖಾಂತರನೇ ಅವ್ರ ನಡಿಗೆಯಲ್ಲೇನೆ ಬ್ರಿಟಿಷರನ್ನ ನಮ್ಮ ದೇಶ ಬಿಟ್ಟು ಓಡಿಸೋ ರೀತಿಯಲ್ಲಿ ಅವ್ರ ನಡಿಗೆ ಮುಖಾಂತರನೇ ಅವರ ಅಸತ್ಯ ಮತ್ತು ನಿಷ್ಠೆಯ ಹೋರಾಟದಿಂದ ಬ್ರಿಟಿಷರು ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ಹೋಗೋದಾಯ್ತು, ನಮ್ಗೆ ಸ್ವಾತಂತ್ರ್ಯ ಸಿಗೋದಾಯ್ತು. ಹಾಗಾಗಿ ಇವತ್ತು ಏನ್ ನಡಿಗೆ ನಡೆದಿದ್ದೀವಿ ಅದರ ಒಂದು ಪ್ರತಿಫಲ ನಾನು ಕೇಳ್ಕೊಳ್ಳೋದು ಈ ಟೈಮಲ್ಲಿ ನಮ್ಮ ಸಿದ್ದಗಂಗಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಅಭಿವೃದ್ಧಿ ಕಾರ್ಯಗಳಾಗಲಿ ಒಳ್ಳೆ ಬೆಳವಣಿಗೆಗಳಾಗಲಿ ಮುಂದಕ್ಕೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಗಾಂಧೀಜಿಯವ್ರ ಬಗ್ಗೆ ಒಂದೇ ಒಂದು ಎರಡು ಮಾತಾಡಕ್ಕೆ ಇಷ್ಟಪಡ್ತೀನಿ. ನಾವು ಸತ್ಯ ನಿಷ್ಠೆಯಿಂದ ಇರ್ತೀವಿ, ನಾವು ಶಾಂತಿಯಿಂದ ಇರ್ತೀವಿ. ಅದನ್ನೆಲ್ಲ ನಾವು ಏನಿದ್ವಿ ಪ್ರಮಾಣ ಮಾಡಿದೀವಿ, ಪ್ರತಿಜ್ಞೆ ಮಾಡಿದೀವಿ. ಆ ಒಂದು ಪ್ರತಿಜ್ಞೆ ನಾವು ಇವತ್ತಿನಿಂದ ಎಲ್ಲರೂ ಕೂಡ ನನ್ನಿಂದ ಸೇರಿ ಎಲ್ಲರೂ ಕೂಡ ಅದನ್ನ ಪಾಲನೆ ಮಾಡೋಣ. ಇವತ್ತು ಎಷ್ಟು ಒಡೆದಾಟ ಬಡದಾಟಗಳಿಂದ ಆಗದೇ ಇರುವಂತಹ ಕೆಲಸನ ಗಾಂಧೀಜಿಯವರು ಸತ್ಯ ಮತ್ತು ಶಾಂತಿ ಮತ್ತು ಸಹನೆಯಿಂದ ಅವರು ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಅವರನ್ನ ಇವತ್ತು ನಾವು ನಮ್ಮ ಜೀವನ ಕಾಲ ಇವತ್ತು ನಾವು ಸ್ವತಂತ್ರವಾಗಿದ್ದೀವಿ ಅಂದ್ರೆ ಅವ್ರನ್ನ ನಾವು ಸ್ಮರಿಸಬೇಕು. ಅವರ ಒಂದು ಕಷ್ಟದ ಅವ್ರದ ಒಂದು ಪರಿಶ್ರಮದ ಫಲಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ಯಾವುದೇ ಇರಲಿ ಹಿಂಸೆ ಅವಳನ್ನೆಲ್ಲ ಬಿಟ್ಟು ಅಹಿಂಸೆಯಿಂದ ನಾವು ಹೋರಾಟ ಮಾಡಿದ್ದೇವೆ, ಖಂಡಿತ ಗೆಲ್ತೀವಿ. ಒಳ್ಳೆ ಮನಸ್ಸಿಂದ ಎಂತ ಮನುಷ್ಯನೂ ಗೆಲ್ಬಹುದು. ಯಾವುದೇ ಹೊರದಾಟ ಬರದಾಟಗಳಿಂದ ಯಾರು ಗೆಲ್ಲಕ್ಕಾಗಲ್ಲ ಅನ್ನೋದನ್ನ ನಮ್ಗೆ ಮಹಾತ್ಮ ಗಾಂಧೀಜಿಯವರು ಅವತ್ತನೇ ತಿಳಿಸ್ಕೊಂಡಿದ್ದಾರೆ. ಅವರ ಒಂದು ತತ್ವ ಸಿದ್ಧಾಂತಗಳನ್ನ ನಾವು ಪಾಲನೆ ಮಾಡ್ಕೊಂಡು ಹೋಗೋಣ. ಇವತ್ತು ಗಾಂಧಿ ಜಯಂತಿ ನಾವು ಏನು ಆಚರಣೆ ಮಾಡ್ತಿದ್ದೀವಿ ಇದ್ರ ಉದ್ದೇಶ ಫಲಿಸ್ಬೇಕು ಅಂತಂದ್ರೆ ನಾವೆಲ್ಲರೂ ಅಷ್ಟೇ ಏನು ನಡೀತೀವಿ ಅದನ್ನ ಏನು ನುಡಿತೀವಿ ಅದನ್ನೇ ನಡಿಬೇಕು. ಆದಷ್ಟು ಸತ್ಯನೇ ನಾವು ನುಡಿಬೇಕು, ಸತ್ಯನೇ ಪಾಲನೆ ಮಾಡ್ಕೊಂಡು ಹೋಗ್ಬೇಕು. ಏನೇ ವಿಚಾರಗಳು ಬಂದಾಗ ಶಾಂತಿಯಿಂದ ವರ್ತನೆ ಮಾಡಿಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸಂದರ್ಭದಲ್ಲಿ ಹೇಳ್ತಾ ಎಲ್ಲರಿಗೂ ಒಳ್ಳೆದಾಗ್ತದೆ. ಧನ್ಯವಾದಗಳು, ನಮಸ್ಕಾರ. ಗಾಂಧಿ ನಡೆ ಕಾರ್ಯಕ್ರಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕು. ಆ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮಾರ್ಗದರ್ಶನ ಇಲ್ಲಿ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಆಗಮಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿರುವಂತಹ ಹೇಳಿದ್ದಾರೆ ಅವರೆಲ್ಲರನ್ನೂ ಸಹ ನೆನಪು ಮಾಡ್ಕೊಳ್ತಾ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಮುಖಂಡಗಳು, ಕಾರ್ಯಕರ್ತ ಬಂಧುಗಳು, ಎಲ್ಲ ಕಾಂಗ್ರೆಸ್ ಬಂಧುಗಳು, ಪತ್ರಕರ್ತ ಬಂಧುಗಳು ಎಲ್ಲರಿಗೂ ಸಹ ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಪೂರ್ಣವಾದಂತ ಒಂದು ಕಾರ್ಯಕ್ರಮನ ಇವತ್ತಿನ ದಿನ ಇಡೀ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ಇರುವಂತದ್ದು ಒಂದು ಸ್ಮರಣೀಯ. ಯಾಕಂದ್ರೆ ಈ ದೇಶಕ್ಕೆ ಅವರದೇ ಆದಂತ ರೀತಿಯಲ್ಲಿ ಪ್ರತಿಯೊಬ್ಬರು ಸಹ ನಾವು ಸೇವೆಯನ್ನ ಸಲ್ಲಿಸ್ತೀವಿ. ಅದನ್ನ ಸ್ಮರಿಸಂತದ್ದು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದಂಥವ್ರನ್ನ ಚಿರಸ್ಥಾಯಿಯಾಗಿ ಉಳಿಸ್ಬೇಕಾದ್ರೆ ಅವರ ನೆನಪುಗಳನ್ನ ಅವರ ಆದರ್ಶಗಳನ್ನ ಸದಾಕಾಲ ನಾವು ಮೆಲುಕಾಗಂಥದ್ದು ಅವು ನಮ್ಮ ಯುವ ಪೀಳಿಗೆಗೆ ನಮ್ಮ ಹಿಂದಿನವ್ರಿಗೂ ಸಹ ಅದನ್ನ ನೆನಪು ಮಾಡಿಕೊಳ್ಳುವಂಥದ್ದು ಒಂದು ವಾಡಿಕೆಯಾಗಿ ಅದು ಎಲ್ಲರ ಮನಸ್ಸಿನಲ್ಲೂ ಕೂಡೋದಕ್ಕೆ ದಾರಿಯಾಗುತ್ತದೆ. ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಗಾಂಧೀಜಿಯವರ ಆದರ್ಶಗಳನ್ನ ಅವರ ತತ್ವಗಳನ್ನ ಎಲ್ಲರೂ ಸಹ ಇವತ್ತು ಸಾರಂತದ್ದು ಅವರ ಅಹಿಂಸೆ ಮಾರ್ಗನ ಇಡೀ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಉಪವಾಸ ಮಾಡೋದ್ರ ಮೂಲಕ ಸ್ವಾತಂತ್ರ್ಯ ಗಳಿಸ್ಕೊಡ್ಬೋದು ಅಂತೇಳಿ ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂತ ಯಾರಾದರೂ ಇದ್ದಾರೆ ಅಂದ್ರೆ ಅದು ಮೂಲ ಪುರುಷರು ಮಹಾತ್ಮ ಗಾಂಧೀಜಿಯವರು. ಆ ಒಂದು ಗೌರವ ಇದು ಅವರಿಗೆ ಸಲ್ತದೆ. ಆ ನಿಟ್ಟಿನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡ್ರು. ಅದ್ರ ಜೊತೆಗೆ ಪ್ರಧಾನಮಂತ್ರಿ
ಆಸ್ಪತ್ರೆಗಳಾಗಿ ಏನು ಇಡೀ ದೇಶ ಕಾಯಂತ ಅವ್ರ ಬಗ್ಗೆ ರೈತರ ಬಗ್ಗೆ ಗೌರವ ಇದ್ದಂತ ಹೆಚ್ಚು ಒತ್ತು ಕೊಟ್ಟಂತ ಈ ಎರಡು ಪ್ರಮುಖ ವರ್ಗಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದಕ್ಕೆ ಜೈ ಜವಾನ್ ಜೈ ಕಿಸಾನ್ ಅಂತಾನೆ ಅವರು ತನ್ನ ಘೋಷವಾಕ್ಯಗಳನ್ನ ಹೇಳಿ ಕೆಲಸನ ಮುಂದುವರಿಸ್ತಾ ಇದ್ರು. 1924 ಬೆಳಗಾಂ ಅಧಿವೇಶನ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತನ ವಹಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಸಜ್ಜುಗೊಳಿಸುವಂತದ್ದು ಮತ್ತೆ ಕಾಂಗ್ರೆಸ್ ಪಕ್ಷನ ಬಲಗೊಳಿಸುವಂತ ನಿಟ್ಟಿನಲ್ಲಿ ಗಾಂಧೀಜಿಯವರು ಆಗಿದ್ದಂತ ಒಂದು ಅಡಿಪಾಯ 100 ವರ್ಷಕ್ಕೆ ನಿಂತ್ಕೊಂಡಿದೆ. ಅವರು ಹೋರಾಟದ ಮನೋಭಾವಗಳು, ಅವರ ಗುಣಗಳು, ಅವರ ಆದರ್ಶಗಳೆಲ್ಲನೂ ಸಹ ಕಾಂಗ್ರೆಸ್ ಪಕ್ಷ ಇಷ್ಟೊಂದು ಎಮ್ಮರವಾಗಿ ಬೆಳೆದು ಇಡೀ ದೇಶಕ್ಕೆ ಸವಿಸ್ತಾರವಾದಂತ ಒಂದು ಒಳ್ಳೆಯ ವಾತಾವರಣ, ಮೂಲಭೂತ ಸೌಕರ್ಯಗಳು, ಸಾರ್ವಜನಿಕರ ತೊಂದರೆ ತಾಪತ್ರೆಗಳಿಗೆಲ್ಲನೂ ಸಹ ಬೇಕಾದಂತ ವ್ಯವಸ್ಥೆಗಳನ್ನ ಸದಾ ಕಾಲ ಬದಲಾವಣೆ ಆಗ್ತಾ ಇದ್ದಂಗೆ ಕಾಂಗ್ರೆಸ್ ಪಕ್ಷನೂ ಸಹ ಏನು ಅನುಕೂಲಗಳು ಬೇಕೋ ಅದನ್ನ ಕೊಟ್ಟು ದೇಶನ ಕಟ್ಟುವಂತ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಆಗಿದೆ. ಅದೆಷ್ಟು ಪ್ರತಿಜ್ಞಾ ವಿಧಿಯನ್ನು ಸಹ ನಮಗೆ ಬೋಧಿಸಿದರು. ಸತ್ಯದ ದಾರಿ ನಡೆಯಬೇಕು, ನಾವು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು, ಸಹೋದರತ್ವ ಸಹಬಾಳ್ವೆ ನಮ್ದಾಗಬೇಕು, ಈ ಜಾತಿ ವ್ಯವಸ್ಥೆ ಮತ್ತೆ ಮೌಢ್ಯಗಳನ್ನೆಲ್ಲ ಸಹ ತೊಡೆದಾಕಂತ ನಿಟ್ಟಿನಲ್ಲಿ ದೊಡ್ಡ ಹೋರಾಟಗಳನ್ನ ಮಾಡಿ ಅವರು ಗಾಂಧೀಜಿಯವರು ಈ ದೇಶದ ಅವ್ಯವಸ್ಥೆಗಳಿಂದ ದೂರ ಆಗಂತ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದಂತ ಒಬ್ಬ ಧೀಮಂತ ಸರಳ ಸಜ್ಜನಿಕೆಯ ನಾಯಕರು ಅಂದ್ರೆ ಅದು ಮಹಾತ್ಮ ಗಾಂಧೀಜಿಯವರು, ಅದು ನಮ್ಮ ಹೆಮ್ಮೆ. ಅದಕ್ಕೆ ಅವನ್ನ ನಾವು ರಾಷ್ಟ್ರಪಿತ ಅಂತ ಕರಿತೀವಿ. ಅವ್ರು ನಮ್ಮೆಲ್ಲರೂ ಸಹ ಎಲ್ಲ ಈ ದೇಶದ ಭಾವೈಕ್ಯತ ಸಂಕೇತ ಈ ಮಹಾತ್ಮ ಗಾಂಧೀಜಿಯವರು. ಅವರ ಒಂದು ಧ್ಯೇಯ ಉದ್ದೇಶಗಳನ್ನ ನಾವೆಲ್ಲನೂ ಸಹ ಅಳವಡಿಸಿಕೊಂಡು ಮುಂದೆ ಇದ್ದೆ ಈ ದೇಶದಲ್ಲಿ ರಾಜ್ಯದಲ್ಲಿ ನಾವು ಮುಂದುವರೆದ ದೇಶವಾಗಿ ಮುಂದುವರಿಯೋದಕ್ಕೆ ಅನುಕೂಲ ಆಗುತ್ತೆ. ನಾವೆಲ್ಲರೂ ಸಹ ಪ್ರಯತ್ನ ಮಾಡಬೇಕು, ಕಾಂಗ್ರೆಸ್ ಪಕ್ಷನ ಇನ್ನು ಹೆಚ್ಚು ಹೆಚ್ಚು ಶಕ್ತಿಗೊಳಿಸಿ ನಾವೆಲ್ಲರೂ ಸಹ ಗೌರವ ತರಂತ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಬಹಳಷ್ಟು ಯಶಸ್ವಿ ಆಯಿತು. ಎಲ್ಲ ಮುಖಂಡಗಳು ಸಾರ್ವಜನಿಕರು ತಾವೆಲ್ಲರೂ ಸಹ ಆಗಮಿಸಿ ಸುಮಾರು 4 ಕಿಲೋಮೀಟರ್ಗೂ ಹೆಚ್ಚು ಗಾಲಿ ಘೋಷವಾಕ್ಯಗಳನ್ನ ಕೂಗ್ತ ಸಾರ್ವಜನಿಕರಲ್ಲಿ ಒಂದು ಅವೇರ್ನೆಸ್ ಮೂಡಿಸಿ ಅವರಲ್ಲೂ ಅವರು ಸಹ ಇನ್ವಾಲ್ವ್ ಆಗುವಂತ ರೀತಿ ಮಾಡಿ ಏನಪ್ಪಾ ಇವತ್ತು ಗಾಂಧಿ ಜಯಂತಿ ದಿನ ಕಾಂಗ್ರೆಸ್ ಪಕ್ಷದಿಂದ ಅವರನ್ನು ನೆನಪು ಮಾಡ್ಕೊಳ್ಳುವಂಥದ್ದು ಅವರ ಸಂಸದಲ್ಲಿ ಎಲ್ಲರೂ ಸಹ ಒಂದು ಎಚ್ಚರಿಕೆ ಆಯಿತು, ಎಲ್ಲರಿಗೂ ಸಹ ನೆನಪು ಮಾಡುವಂಥದ್ದಾಯಿತು. ಇದೇ ರೀತಿಯಾದಂಥ ವಾತಾವರಣ ಖುಷಿಯಾಗಿ ಮಕ್ಕಳಲ್ಲೆಲ್ಲ ಒಳ್ಳೆಯದು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ, ಜೈ ಜೈ ಕಾಂಗ್ರೆಸ್.